ನಮಸ್ತೆ, ನಿಮ್ಮೆಲ್ಲರಿಗೂ ಸಂಸ್ಕೃತಿ ಇಂಡಿಯಾಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಮತ್ತು ಡಿಫ್ರೆಂಟ್ ಬ್ಯಾಂಕ್ಗಳು ಕೊಡುವಂಥ ಇಂಟ್ರೆಸ್ಟ್ ರೇಟ್ಸ್ ಮತ್ತು ಎಫ್ ಡಿ ಅಕೌಂಟ್ ಓಪನ್ ಮಾಡೋದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಮತ್ತು ಎಫ್ ಡಿ ಅಕೌಂಟಲ್ಲಿರುವಂಥ ಬೆನಿಫಿಟ್ಸ್ ಮತ್ತು ಫ್ಯೂಚರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಫಸ್ಟ್ ಟೈಮ್ ಸಂಸ್ಕೃತಿ ಇಂಡಿಯಾಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ. ಸೊ ತಡ ಯಾಕೆ, ಬನ್ನಿ ಫ್ರೆಂಡ್ಸ್, ಮುಂದುವರ್ಸೋಣ. ಪ್ರತಿಯೊಬ್ಬರು ಒಂದು ಸಾರಿ ಲಂಪ್ಸಮಾಗಿ ಒಂದಷ್ಟು ಅಮೌಂಟ್ ಬಂದರೆ, ಹಣ ಸಿಕ್ಕಿದ್ರೆ, ಅದು ಅವ್ರ ಲಾಭ ಆಗಿದ್ರೆ ಅಥವಾ ಅದನ್ನು ಸೇವ್ ಮಾಡಬೇಕು ಅನ್ನೋ ಉದ್ದೇಶ ಅವರಲ್ಲಿದ್ದರೆ, ಮೊದಲು ಆಲ್ಮೋಸ್ಟ್ ಆಲ್ ಚೂಸ್ ಮಾಡೋವಂಥ ಆಪ್ಷನ್ ಎಫ್ ಡಿ, ಫಿಕ್ಸ್ಡ್ ಡೆಪಾಸಿಟ್. ಆದರೆ ಎಫ್ ಡಿ ಮಾಡೋದಕ್ಕೂ ಮುಂಚೆ ಯಾವ ಬ್ಯಾಂಕಲ್ಲಿ ಎಫ್ ಡಿ ಮೇಲೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಅಂತ ನೋಡೋದು ಭಾಳ ಮುಖ್ಯ. ದುಡ್ಡಿದೆ, ಯಾವುದೋ ಒಂದು ಬ್ಯಾಂಕಲ್ಲಿ ಅಕೌಂಟ್ ಇದೆ, ಹೋಗೋದು ಅದೇ ಬ್ಯಾಂಕ್ನಲ್ಲಿ ಎಫ್ ಡಿ ಹಾಕೋದು ಸರಿಯಲ್ಲ. ಈ ಥರ ಮಿಸ್ಟೇಕ್ ಹಲವಾರು ಜನ ಮಾಡ್ತಾರೆ. ಎಫ್ ಡಿ ಮಾಡೋದೇ ದುಡ್ಡನ್ನು ಏನು ಇಂಟ್ರೆಸ್ಟ್ ಸಿಗುತ್ತೆ, ನಮಗೊಂದು ಹೆಲ್ಪ್ ಆಗುತ್ತೆ ಅನ್ನೋದನ್ನು, ನಾವು ಉಳಿಸಿದ ದುಡ್ಡನ್ನು ಬೆಳೆಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು, ಫ್ಯೂಚರಲ್ಲಿ ಅಥವಾ ನಮ್ಮ ಸಣ್ಣ ಪುಟ್ಟ ನೀಡ್ಸ್ಗಾದರೂ ಹೆಲ್ಪ್ ಆಗಲಿ ಅಂತಲೇ ಎಫ್ ಡಿ ಮಾಡೋದು. ಆಗಿರಬೇಕಾದ್ರೆ ನಾವು ಯಾವುದೋ ಒಂದು ಬ್ಯಾಂಕನ್ನು ಚೂಸ್ ಮಾಡಿ 5% 6% ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಯಾವುದೋ ಒಂದು ಬ್ಯಾಂಕನ್ನು ಚೂಸ್ ಮಾಡೋದಲ್ಲ. ಎಫ್ ಡಿ ಮಾಡಬೇಕಂದ್ರೆ 10 ಪ್ರೈವೇಟ್ ಬ್ಯಾಂಕ್ಗಳಿಂದ ಹಿಡಿದು ಗೌರ್ಮೆಂಟ್ ಬ್ಯಾಂಕು, ಆಲ್ಮೋಸ್ಟ್ ಆಲ್ ಹೆಚ್ಚು ಕಡಿಮೆ ಒಂದೇ ರೇಟ್ ಇದ್ದರೂ ಕೆಲವೊಂದು ಬ್ಯಾಂಕ್ಗಳು ಪೈಸೆಗಳಲ್ಲಾದರೂ ಜಾಸ್ತಿ ಇದ್ದೇ ಇರುತ್ತೆ. ಅಟ್ಲೀಸ್ಟ್ 1 ರುಪಿ, ಅಟ್ಲೀಸ್ಟ್ 60 ಪೈಸೆ ಈ ರೀತಿನಾದರೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದೇ ಇರುತ್ತೆ. ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡೋದೆ ಯಾವ್ದು ಎಲ್ಲಿ ಬೆಟರ್ ಇದೆ ಅನ್ನೋದನ್ನು ನೋಡಿ ಇನ್ವೆಸ್ಟ್ ಮಾಡೋದೇ ಅಲ್ವಾ ಮೇನ್ ಉದ್ದೇಶ. ದುಡ್ಡನ್ನು ಸೇವ್ ಮಾಡೋದು ಅಥವಾ ಎಫ್ ಡಿ ಮಾಡೋದು ಆ ದುಡ್ಡು ಆ ಹಣನ ಸಂಪಾದನೆ ಮಾಡಲಿ, ನಮಗೋಸ್ಕರ ಸಣ್ಣ ಹೆಲ್ಪನ್ನು ಮಾಡಲಿ ಅನ್ನೋ ಕಾರಣಕ್ಕೆ ಡೆಪಾಸಿಟ್ ಮಾಡಬೇಕಾದ್ರೆ, ಈ ಸಣ್ಣ ಸಣ್ಣ ಇದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದರೂ ಸಹ ನೀವು ಡೆಪಾಸಿಟ್ ಮಾಡೋ ಅಮೌಂಟ್ ಜಾಸ್ತಿ ಇದ್ದರೆ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಹಾಗಾಗಿ ಟಾಪ್ 10 ಒಂದು 10 ಬ್ಯಾಂಕು ಸೆಲೆಕ್ಟೆಡ್ ಬ್ಯಾಂಕ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಬ್ಯಾಂಕ್ಗಳಲ್ಲಿ ಎಫ್ ಡಿ ರೇಟ್ಸ್ ಏನಿದೆ ಅಂತ ನಾನು ಇವತ್ತು ಹೇಳ್ತಾ ಹೋಗ್ತೀನಿ. ಅಂದರೆ ಮಿನಿಮಮ್ ಲಿಮಿಟ್ ಮತ್ತು ಮ್ಯಾಕ್ಸಿಮಮ್ ಲಿಮಿಟ್ನ ಹೇಳ್ತೀನಿ. ಆದರೆ 10 ಇಯರ್ ಮೇಲೆ ಅದರ ಡಿಫ್ರೆನ್ಸ್ ಆಗ್ಬೋದು, ಅದನ್ನು ನೀವು ಆ ಬ್ಯಾಂಕಲ್ಲಿ ವಿಸಿಟ್ ಮಾಡೋದ್ರ ಮುಖಾಂತರ ಕ್ಲಿಯರಾಗಿ ತಿಳ್ಕೊಬೋದು ಎಷ್ಟು ವರ್ಷ ಡೆಪಾಸಿಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂತ. ನನ್ನ ಉದ್ದೇಶ ಈಸಿಯಾಗಿ ನಾನು ಸೆಲೆಕ್ಟೆಡ್ ಟಾಪ್ ಮೋಸ್ಟ್ 10 ಬ್ಯಾಂಕ್ಸ್ನ ಸೆಲೆಕ್ಟ್ ಮಾಡಿ ಅದ್ರ ಆ ಬ್ಯಾಂಕ್ಗಳಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ನಿಮಗೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದು ಮೇನ್ ಉದ್ದೇಶ. ಎಫ್ ಡಿ ಅಕೌಂಟು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ. ಫಿಕ್ಸ್ಡ್ ಡೆಪಾಸಿಟ್ ದುಡ್ಡಿರೋರು ಎಲ್ಲರೂ ಎಫ್ ಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಡೇ ಇರ್ತಾರೆ. ಅದೇನಂತ ಕ್ರಿಟಿಕಲ್ ಅಲ್ಲ. ಡಾಕ್ಯುಮೆಂಟ್ಸ್ ಅಂತೂ ಅಕೌಂಟ್ ಓಪನ್ ಮಾಡೋದಕ್ಕೆ ಏನು ಬೇಕೋ ಅದೇ ಡಾಕ್ಯುಮೆಂಟ್ಸ್, ಅದೇ KYC ಡಾಕ್ಯುಮೆಂಟ್ಸ್, ಆಧಾರ್, ಪ್ಯಾನ್ ಮತ್ತು ಫೋಟೋಸ್, ಈ ಥರ ಡಾಕ್ಯುಮೆಂಟ್ಸ್ ರಿಕ್ವೈರ್ ಇರುತ್ತೆ. ಮತ್ತು ನೀವು ಎಫ್ ಡಿ ಮಾಡೋಕ್ಕೂ ಮುಂಚೆ ಅದು ಮಿನಿಮಮ್ ಲಿಮಿಟ್ಟು 7 ಡೇಸ್ ಇರುತ್ತೆ. ಒಂದು ಎಫ್ ಡಿ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ನಿಮಗೆ ಮಿನಿಮಮ್ 7 ಡೇಸ್, ನೀವೇ 7 ಡೇಸ್ ಆದರೂ ಎಫ್ ಡಿ ಮಾಡಲೇಬೇಕು. ದುಡ್ಡನ್ನು ಡೆಪಾಸಿಟ್ ಮಾಡಿದ್ರೆ ಮಾತ್ರ ಅದು ಎಫ್ ಡಿ ಆಗುತ್ತೆ. ಮತ್ತು ಮ್ಯಾಕ್ಸಿಮಮ್ 10 ಇಯರ್ಸ್ ಇರುತ್ತೆ. ಅದಾದಮೇಲೆ ನೀವು ವಿತ್ಡ್ರಾ ಮಾಡಿ ಮತ್ತೆ ಡೆಪಾಸಿಟ್ ಮಾಡ್ಬೋದು ಅಷ್ಟೇ. ರೀಡೆಪಾಸಿಟ್ ಅದಕ್ಕಿಂತ ಕಂಟಿನ್ಯೂಯಸ್ ಆಗಿ ಅದೇ ಕಂಟಿನ್ಯೂ ಆಗೋದಕ್ಕೆ ಬ್ಯಾಂಕ್ನವರು ಅವಕಾಶ ಕೊಡೋದಿಲ್ಲ. ಹಾಗೆ ಈಗ ಡಾಕ್ಯುಮೆಂಟ್ಸ್ ರಿಕ್ವೈರ್ ಇರೋದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಎಫ್ ಡಿ ಮಾಡಬೇಕು ಅಂದರೆ ಒಂದು ಅಕೌಂಟ್ ಇರಬೇಕು. ಅಕೌಂಟ್ ಮಾಡ್ಸೋಕ್ಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ KYC ಅಕೌಂಟ್, ಆಧಾರ್, ಪ್ಯಾನು, ಫೋಟೋಸು, ಇತರ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಷ್ಟೇ. ಮೇಯ್ನ್ ಮ್ಯಾಟ್ರ್ ಏನಂದರೆ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಇರೋದು, ಹೌ ಮಚ್ ಇಂಟ್ರೆಸ್ಟ್ ರೇಟ್ಸ್ ಗಿವನ್ ಟು ಡೆಪಾಸಿಟ್ಸ್ ಬೈ ಡಿಫ್ರೆಂಟ್ ಬ್ಯಾಂಕ್ಸ್. ಅಂದರೆ ಡಿಫ್ರೆಂಟ್ 10 ಬ್ಯಾಂಕ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಪ್ರೈವೇಟು, ಗೌರ್ಮೆಂಟ್ ಎಲ್ಲ ಸೇರಿ ನಾನು ಸೆಲೆಕ್ಟ್ ಮಾಡಿರುವಂಥ 10 ಬ್ಯಾಂಕ್ಗಳು ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ನ ಎಫ್ ಡಿ ಮೇಲೆ ತನ್ನ ಡೆಪಾಸಿಟರ್ಸ್ಗೆ ಕೊಡ್ತಾ ಇದೆ ಅಂತ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ನೀವೇನಾದರೂ ದುಡ್ಡಿದ್ದು ಡೆಪಾಸಿಟ್ ಮಾಡಬೇಕು ಅಂತ ಇದ್ದರೆ ಈ ಇಂಟ್ರೆಸ್ಟ್ ರೇಟ್ನ ಅಬ್ಸರ್ವ್ ಮಾಡಿ ಮತ್ತು ನಿಮಗೆ ಜಾಸ್ತಿ ಅಂತ ಅನ್ನಿಸಿದ್ನ ನೋಟ್ ಮಾಡ್ಕೊಳೋದ್ರ ಮುಖಾಂತರ ಪಾಸ್ ಮಾಡಿ ನೋಟ್ ಮಾಡಿಕೊಂಡು ಚೂಸ್ ಮಾಡಿಕೊಳ್ಳಿ. SBIನಲ್ಲಿ ಏನು ಪಬ್ಲಿಕ್ ಪೀಪಲ್ಗೆ 3.5%ಇಂದ 5.7%ವರೆಗೂ ಇದೆ. ರೀಸೆಂಟಲ್ಲಿ ಮಾರ್ಚ್ ತಿಂಗಳಲ್ಲಿ 2 ಸಲ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡಿದ್ರು. ನಾರ್ಮಲ್ 6.23 ರುಪೀಸ್ವರೆಗೂ ಇತ್ತು ಮುಂಚೆ, ಅದನ್ನು ಕಡಿಮೆ ಮಾಡಿ 5.7%ಗೆ ತಂದು ನಿಲ್ಲಿಸಿದ್ದಾರೆ. ಪಬ್ಲಿಕ್ ಪೀಪಲ್ಗೆ SBIನಲ್ಲಿ 3.5%ಇಂದ 5.7%ವರೆಗೂ ಇರುತ್ತೆ ಕಾಮನ್ ಪೀಪಲ್ಗೆ. ಸೀನಿಯರ್ ಸಿಟಿಸನ್ಗೆ 4%ಇಂದ 6.2%. ICICIನಲ್ಲಿ ಕಾಮನ್ ಪೀಪಲ್ಗೆ 3.5%ಇಂದ 6% ಇರುತ್ತೆ, ಸೀನಿಯರ್ ಸಿಟಿಸನ್ಗೆ 4%ಇಂದ 6.5%. HDFCಲಿ 3%ಇಂದ
6% ವರೆಗೂ ಕಾಮನ್ ಪೀಪಲ್ಗಿರುತ್ತೆ, ಮತ್ತು 3.5% ಇಂದ 6.5% ಸೀನಿಯರ್ ಸಿಟಿಸನ್ಗೆ. ಆಕ್ಸಿಸ್ ಬ್ಯಾಂಕಲ್ಲಿ 3.5% ಇಂದ 6.10% ಕಾಮನ್ ಪೀಪಲ್ಗೆ, ಸೀನಿಯರ್ ಸಿಟಿಸನ್ಗೆ 3.5% ಇಂದ 6.60% ಇರುತ್ತೆ, 6.6%. ಕರ್ನಾಟಕ ಬ್ಯಾಂಕಲ್ಲಿ 3.5% ಇಂದ 6.5% ಕಾಮನ್ ಪೀಪಲ್ಗೆ, 4% ಇಂದ 7% ಸೀನಿಯರ್ ಸಿಟಿಸನ್ಗೆ. ಮತ್ತು ಕೆನರಾ ಬ್ಯಾಂಕಲ್ಲಿ 5% ಇಂದ 6.25%, 5.5% ಇಂದ 6.75% ಸೀನಿಯರ್ ಸಿಟಿಸನ್ ಮತ್ತು ಕಾಮನ್ ಪೀಪಲ್ಗೆ ಏನು ಬೋತಾಗಿ ಇರುತ್ತೆ. ಮತ್ತು ಕಾರ್ಪೊರೇಷನ್ ಬ್ಯಾಂಕಲ್ಲಿ ಕಾಮನ್ ಪೀಪಲ್ಗೆ 4% ಇಂದ 5.8%, ಸೀನಿಯರ್ ಸಿಟಿಸನ್ಗೆ 5% ಇಂದ 6.75%. ಕೋಟಕ್ ಮಹೀಂದ್ರ ಬ್ಯಾಂಕಲ್ಲಿ 3.5% ಇಂದ 6.10%, ಕಾಮನ್ ಪೀಪಲ್ಗೆ 4% ಇಂದ 6.60%, ಸೀನಿಯರ್ ಸಿಟಿಸನ್ಗೆ. ಬಂಧನ್ ಬ್ಯಾಂಕಲ್ಲಿ 3.5% ಇಂದ 7.40%, ಮತ್ತು ಸೀನಿಯರ್ ಸಿಟಿಸನ್ಗೆ 4% ಇಂದ 7.90% ಇರುತ್ತೆ. ಇಷ್ಟು ನಾನು ಸೆಲೆಕ್ಟ್ ಮಾಡಿರೋಂಥ 10 ಬ್ಯಾಂಕಲ್ಲಿರುವಂಥ ಇಂಟ್ರೆಸ್ಟ್ ರೇಟ್ ಎಫ್ ಡಿ ರೇಟ್ಸು. ಮತ್ತು ಈ ಎಫ್ ಡಿ ಮಾಡೋದ್ರಿಂದ ನಮಗೇನು ಲಾಭ ಇದೆ ಅಂತ ಅಂದ್ಕೊಳ್ಳೋರಾದರೆ, ಇಂಟ್ರೆಸ್ಟ್ ರೇಟು ನೀವು ಯಾರೋ ಹಳ್ಳಿ ಕಡೆಯಲ್ಲಿ ಆಗಿರ್ಬೋದು ಅಥವಾ ಇನ್ನೊಂದು ಕಡೆ ಬಡ್ಡಿ ಕೊಡೋದ್ರಿಂದ ನನಗೆ ಇದಕ್ಕಿಂತ ಜಾಸ್ತಿ ಸಿಗುತ್ತೆ ಅಂತ ನಿಮ್ಗನ್ಸಿದ್ರು, ಈ ಎಫ್ ಡಿ ಮಾಡೋದು ಅದರಿಂದ ಸಿಗೋ ನಮಗೆ ಬೆನಿಫಿಟ್ ಏನಂದರೆ, ಫಸ್ಟ್ನೇದು ಲೋ ರಿಸ್ಕ್, ನೀವು ಇಕ್ಕಿರೋ ದುಡ್ಡಂತೂ ಯಾವುದೇ ಮೋಸ ಇಲ್ಲ. ಅಂದರೆ ನೀವು ಸೆಲೆಕ್ಟ್ ಮಾಡೋ ಬ್ಯಾಂಕ್ ಆಗಿರಬೇಕು, ಯಾವುದೋ ಒಂದು ಇಲ್ಲ ಪ್ರೈವೇಟ್ ಸೆಕ್ಟರು ಇಲ್ಲ ಚಿಟ್ ಫಂಡ್ ಅಂತ ಸಣ್ಣ ಪುಟ್ಟ ಬ್ಯಾಂಕ್ ಕಂಪ್ನಿಗಳು ಕೋಆಪ್ರೇಟಿವ್ ಬ್ಯಾಂಕ್ಗಳಲ್ಲಿಟ್ಟರೆ ಅವು ಏನಾದರೂ ಲಾಸ್ ಆದರೆ ನಿಮ್ಮ ದುಡ್ಡು ಹೊಗೆ ಹಾಕ್ಸ್ಕೊಳುತ್ತೆ. ಹಾಗಾಗಿ ಬ್ಯಾಂಕ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ ರೇಟ್ ಒಂದೇ ಮುಖ್ಯ ಅಲ್ಲ, ಎಲ್ಲೋ ಒಂದು ಅಕೌಂಟ್ ಇದೆ ಅನ್ನೋದು ಒಂದೇ ಮುಖ್ಯ ಅಲ್ಲ. ಸೆಲೆಕ್ಟ್ ಮಾಡಬೇಕಾದ್ರೆ ಆದಷ್ಟು ಸೆಕ್ಯೂರ್ಡ್ ಬ್ಯಾಂಕ್ನ, ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಇರುವಂಥ ಇಲ್ಲ ಸರ್ಕಾರಿ ಸ್ವಾಮ್ಯದ ಅಂಡರ್ಟೇಕನ್ ಇರೋವಂಥ ಬ್ಯಾಂಕ್ಗಳನ್ನ ಸೆಲೆಕ್ಟ್ ಮಾಡೋದು ಭಾಳ ಮುಖ್ಯ. ಆಗ ಸೆಲೆಕ್ಟ್ ಮಾಡಿ ಡೆಪಾಸಿಟ್ ಮಾಡಿದರೆ ಅಂದರೆ ಅದರಿಂದ ನಿಮಗೆ ಸಿಗೋ ಬೆನಿಫಿಟ್ಟು ಮೊದಲನೇದು ಲೋ ರಿಸ್ಕ್, ಯಾವುದೇ ರಿಸ್ಕ್ ಇರಲ್ಲ, ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ, ನಿಮಗೆ ಇಂಟ್ರೆಸ್ಟ್ ರೇಟು ಮಿನಿಮಮ್ ಆಗಿ ಅವ್ರು ಫಿಕ್ಸ್ ಮಾಡಿರೋಂಥ ಇಂಟ್ರೆಸ್ಟ್ ರೇಟ್ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ರೆಗ್ಯುಲರ್ ಇನ್ಕಮ್, ಎಫ್ ಡಿ ಮಾಡೋದ್ರಿಂದ ನಿಮಗೆ ರೆಗ್ಯುಲರಲ್ಲಿ ಒಂದು ಅದು ಸಣ್ಣ ಅಮೌಂಟ್ ಆಗಿರ್ಬೋದು, ನೀವು ಡೆಪಾಸಿಟ್ ಮಾಡೋ ಹಣದ ಮೇಲೆ ಡಿಪೆಂಡ್ ಆಗಿರುತ್ತೆ, ಒಳ್ಳೆ ಅಮೌಂಟ್ ಕೂಡ ಬರ್ಬೋದು. ಅಲ್ಲೇನು ಪ್ರೀ ಡಿಫೈನ್ಡ್ ಇಂಟ್ರೆಸ್ಟ್ ರೇಟ್ ಇರುತ್ತೋ ಅದಕ್ಕೆ ತಕ್ಕಾಗಿ ನೀವು ಡೆಪಾಸಿಟ್ ಮಾಡಿರೋ ಹಣ ಮತ್ತು ಟರ್ಮ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಒಳ್ಳೆ ಇನ್ಕಮ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಅದರಿಂದ ನಿಮ್ಮ ಸಣ್ಣ ಪುಟ್ಟ ನೀಡ್ಸು ಏನು ಫುಲ್ಫಿಲ್ ಆಗುತ್ತೆ. ಅದ್ರ ಜೊತೆ ನಿಮಗೆ ನಿಮ್ಮ ದುಡ್ಡು ಸಹ ನಿಮ್ಮ ಸಂಪಾದನೆ ಮಾಡ್ತಿರುತ್ತೆ. ದುಡ್ಡನ್ನ 50,000 ನಿಮ್ಮ ಹತ್ರ ಇದೆ ಅಂದರೆ ಅದನ್ನು ಮನೇಲಿ ಬೀರೂನಲ್ಲಿ ಇಟ್ಕೊಂಡ್ರೆ ಅದು ಸೇಫು ಅಲ್ಲ, ಯೂಸು ಇಲ್ಲ, ಅದರಿಂದ ಸುಮ್ಮನೆ ಬಿದ್ದಿರುತ್ತೆ ಪೇಪರಾಗಿ. ಅದೇ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋದ್ರಿಂದ ನಿಮ್ಮ ದುಡ್ಡು ಸೇಫಾಗೂ ಇರುತ್ತೆ, ನಿಮಗೊಂದು ರೆಗ್ಯುಲರಾಗಿ ಇನ್ಕಮು ಬರುತ್ತೆ. ಮತ್ತು ಮೂರನೇದು ಸೇಫರ್ ಟು ಯುವರ್ ಮನಿ, ನಿಮ್ಮ ದುಡ್ಡು ಅಲ್ಲಿ ಸೇಫಾಗಿರುತ್ತೆ ಫಸ್ಟ್ ಆಫ್ ಆಲ್. ಮತ್ತು ಯಾವುದೇ ಥರದ ನಿಮ್ಮ ದುಡ್ಡು ಜಾಸ್ತಿ ಆಗೋದು ಕಡಿಮೆ ಆಗುತ್ತೆ ಅಥವಾ ನೀವು ಡೆಪಾಸಿಟ್ ಮಾಡಿರೋ ದುಡ್ಡು ಮುಳುಗೋಗುತ್ತೆ ಅನ್ನೋದೇನೂ ಇಲ್ಲ. ಇದು ಸ್ಟಾಕ್ ಮಾರ್ಕೆಟ್ ಅಲ್ಲ ಅಥವಾ ಯಾವುದೋ ಚಿಟ್ ಫಂಡ್ ಥರದ್ದು ಅಲ್ಲ. ಎಫ್ ಡಿ ಸ್ಕೀಮ್ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಥರ ನೀವು ಡೆಪಾಸಿಟ್ ಮಾಡಿರ್ತೀರ, ಆ ದುಡ್ಡು ಸೇಫ್ ಆಗಿರುತ್ತೆ, ನಿಮ್ಗೆ ಒಂದು ರೆಗ್ಯುಲರ್ಗೆ ಇನ್ಕಮ್ ಬರುತ್ತೆ, ಲೋ ರಿಸ್ಕ್ ಇರುತ್ತೆ. ಇದರಿಂದ ನಿಮ್ಮ ದುಡ್ಡು ಸಹ ನೀವು ಮಲಗಿದ್ದಾಗ ಕೂಡ ಸಂಪಾದನೆ ಮಾಡ್ತಿರುತ್ತೆ. ಯಾಕಂದರೆ ನೀವು 1,00,000 ಡೆಪಾಸಿಟ್ ಮಾಡಿದ್ರೆ ಅಟ್ಲೀಸ್ಟ್ 1,000 ಬಂದರೂ ಅದು ನಿಮ್ಮ 1,00,000 ಮನೇಲಿ ಇದ್ದಿದ್ರೆ ಯಾವುದೇ ಇನ್ಕಮ್ ಬರ್ತಿರಲಿಲ್ಲ. ಆ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಮಂತ್ಲಿ 1,000 ದುಡ್ಡು ಬರುತ್ತಾ? ಅದೇ ಯಾರಿಗೋ ನೀವು ಕೈಯಿಂದ ಹಾರ್ಡ್ ಕ್ಯಾಶಲ್ಲಿ ಬಡ್ಡಿ ರೂಪದಲ್ಲಿ ಕೊಟ್ಟರೆ ಅವ್ರಿಗೆ ನಿಮಗೆ ಪರ್ಸೆಂಟೇಜ್ ವೈಸ್ ಬಡ್ಡಿ ಜಾಸ್ತಿ ಸಿಗ್ಬೋದು, ಆದರೆ ಅದು ಸೆಕ್ಯೂರ್ ಅಂತ ಆಗಲ್ಲ. ಅದು ಮನಸ್ತಾಪಗಳನ್ನ ಉಂಟಾಗುತ್ತೆ, ಜಗಳಗಳನ್ನ ಉಂಟಾಗುತ್ತೆ, ಕೊನೆ ಟೈಮ್ ಏನಾದರೂ ತೊಂದರೆ ಆದರೆ ಅವ್ರಿಗೂ ನಿಮಗೆ ಮನಸ್ತಾಪ ಬರ್ಬೋದು. ದುಡ್ಡನ್ನು ವಾಪಸ್ ಕೊಡೋದಕ್ಕೆ ಅವ್ರಿಗೆ ಯಾರು ಕೊಡದೇ ಇರೋದು, ಕಷ್ಟದಲ್ಲಿದ್ದಾಗ ಮಾತ್ರ ಕೊಡದೇ ಇರೋದು ಅವರು ಸಹ. ನಾವು ಹಂಗಂತ ಹೇಳಿ ನಿಮಗೆ ನೀವು ಕಷ್ಟಪಟ್ಟೆ ಸಂಪಾದನೆ ಮಾಡಿರ್ತೀರ ಅಷ್ಟು ಈಸಿಯಾಗಿ ಬಿಟ್ಬಿಡೋಕ್ಕಾಗಲ್ಲ. ನೀವು ಫೋರ್ಸ್ ಮಾಡಿ ಕೇಳೋದು, ಅವ್ರ ಹತ್ರ ಕೊಡೋದಕ್ಕೆ ಕಷ್ಟಪಟ್ಟರು ಆಗದೆ ಇರೋದು, ಅವೆರಡರ ಮಧ್ಯನೇ ಜಗಳಗಳು ಉಟ್ಕೊಳ್ಳೋದು. ಹಾಗಾಗಿ ದುಡ್ಡು ಸೇಫಾಗೂ ಇರಬೇಕು, ನಿಮ್ಗೊಂದು ನಿಮ್ಮ ದುಡ್ಡು ಬೆಳಿಲೂಬೇಕು, ಮತ್ತು ನಿಮ್ಗೆ ಯಾವುದೇ ರಿಸ್ಕ್ ಇರಬಾರ್ದು. ನಾನು ಯಾವುದೋ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಶೇರ್ ಮಾರ್ಕೆಟ್ ಥರ ಆದರೆ ಆ ಕಂಪ್ನಿ ಬೆಳೆದ್ರೆ ನಿಮಗೆ ದುಡ್ಡು, ಲಾಸ್ ಆದರೆ ಲಾಸು. ಹಾಗಾಗಿ ಆ ಥರದ್ದು ಏನೂ ರಿಸ್ಕ್ ಇರಲ್ಲ. ಸೊ ಈ ಎಫ್ ಡಿ ಸ್ಕೀಮ್ಗಳಲ್ಲಿ ದುಡ್ಡನ್ನು ಉಳಿಸೋದು ಭಾಳ ಮುಖ್ಯ, ಭಾಳ ಉಪಯೋಗಕಾರಿ ಕೂಡ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ. ನನ್ನ ಉದ್ದೇಶ
ಕಷ್ಟಪಟ್ಟು ದುಡಿಯೋರೆಲ್ಲರೂ ಹಣದ ವಿಷಯದಲ್ಲಿ ಬುದ್ಧಿವಂತರಾಗಬೇಕು ಅನ್ನೋದು. ಹಾಗಾಗಿನೇ ಕಂಟಿನ್ಯೂಸ್ ಆಗಿ ನನ್ನ ಸಂಸ್ಕೃತಿ ಇಂಡಿಯಾ ಯೂಟ್ಯೂಬ್ ಚಾನಲಲ್ಲಿ ಫೈನಾನ್ಸಿಗೆ ಸಂಬಂಧಪಟ್ಟಂಗೆ ಒಳ್ಳೊಳ್ಳೆ ಸಜೆಷನ್ಸ್ಗಳನ್ನ, ಏನು ಟಿಪ್ಸ್ಗಳನ್ನ ಹಣದ ವಿಷಯವಾಗಿ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ ಮಾಡಿರೋ ಉದ್ದೇಶ ಅದೇ. ಆದರೆ ನನಗಿನ್ನು ಪ್ರೆಸೆಂಟೇಷನ್ ಅಷ್ಟು ಕ್ಲಿಯರಾಗಿ ಬರದೇ ಇರ್ಬೋದು. ನನ್ನ ಕಮ್ಯುನಿಕೇಷನ್ನು ಡೇ ಬೈ ಡೇ ಒಂದು ಸ್ವಲ್ಪ ವೀಡಿಯೋಗಳು ಇನ್ಕ್ರೀಸ್ ಆದಮೇಲೆ ಒಳ್ಳೆ ಕ್ವಾಲಿಟಿ ಕಾಂಟೆಂಟ್ ಇರುವಂಥ ವೀಡಿಯೋಗಳನ್ನ ಒಳ್ಳೊಳ್ಳೆ ಟಾಪಿಕ್ ಬಗ್ಗೆನೇ ಮಾಡ್ತಾ ಹೋಗ್ತೀನಿ. ಪ್ರೆಸೆಂಟು ನಾನು ಈ ವಿಡಿಯೋಗಳನ್ನ ಸಣ್ಣ ಸಣ್ಣ ವಿಷಯಗಳನ್ನ ಇಟ್ಕೊಂಡು ಮಾಡ್ತಿರೋ ಉದ್ದೇಶ ಆ ವಿಷಯ ಉಪಯೋಗಕಾರಿನೂ ಆಗಿರಬೇಕು. ನನಗೆ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ಟ್ರಯಲ್ ಥರ, ಅಂದರೆ ನಾನು ರೂಢಿ ಮಾಡ್ಕೊಂಡೋಗೋ ಆಗುತ್ತೆ. ಫ್ಯೂಚರಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ನ ಹಣಕ್ಕೆ ಫೈನಾನ್ಸಿಗೆ ಸಂಬಂಧಪಟ್ಟಂಗೆ ನೀವು ಹೂಡಿಕೆ ಮಾಡೋದಕ್ಕೆ ಇರ್ಬೋದು, ಲೋನ್ ವಿಷಯಗಳಾಗಿರ್ಬೋದು, ಕ್ರೆಡಿಟ್ ಸ್ಕೋರ್ ಆಗಿರ್ಬೋದು, ಮತ್ತು ಅದನ್ನ ಡ್ರಾಪ್ ಆಗಿ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕಿರ್ಬೋದು, ಮತ್ತು ಇನ್ವೆಸ್ಟ್ ಮಾಡೋದಕ್ಕಿರೋಂಥ ಒಳ್ಳೊಳ್ಳೆ ಆಪ್ಷನ್ಗಳ ಬಗ್ಗೆ ಇರ್ಬೋದು. ಎಲ್ಲದ್ರ ಬಗ್ಗೆ ವಿಡಿಯೋ ನಾನು ಅಪ್ಡೇಟ್ ಆದಾಗೆಲ್ಲ ನಿಮಗೂ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.